ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಒಂದು ಒಳ್ಳೆಯ ಹೆಲ್ದಿ ಮಿಲ್ಕ್ ಶೇಕ್ ಹೇಗೆ ತುಂಬ ಸುಲಭವಾಗಿ ಮನೇಲೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿವತ್ತು ನಿಮಗೆ ದಾಳಿಂಬೆ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳದೆ ನೋಡಿ. ಈಗ ನಾನಿಲ್ಲಿ ಒಂದು ದೊಡ್ಡದಾದ ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇವಾಗ ಎರಡು ಕಡೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ದಾಳಿಂಬೆ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ದಾಳಿಂಬೆ ಹಣ್ಣಲ್ಲಿ ನಾಲ್ಕು ಕಡೆ ನೈಪಲ್ಲಿ ಇಲ್ಲಿ ಕಾಣುತ್ತಲ್ಲ ಹೀಗೆ ಕಟ್ ಮಾಡ್ಕೋಬೇಕು. ದಾಳಿಂಬೆ ಹಣ್ಣನ್ನು ನೈಪಲ್ಲಿ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಮೇಲ್ಭಾಗ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಆವಾಗ ಒಂದು ಸೀಡ್ ಕೂಡ ವೇಸ್ಟ್ ಆಗಲ್ಲ. ಇದನ್ನಿವಾಗ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬಿಡಿಸುವಾಗ ನಿಮಗೆ ಗೊತ್ತಾಗ್ಬೋದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಸೀಡ್ ಹಾಗೆ ಇದೆ. ನೀವು ಈ ಟೈಪಲ್ಲಿ ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಳ್ಳಿ, ಆವಾಗ ಒಂದೇ ಒಂದು ದಾಳಿಂಬೆ ಸೀಡ್ ಅಥವಾ ದಾಳಿಂಬೆ ಬೀಜ ಹಾಳಾಗೋದಿಲ್ಲ. ಈಗ ದಾಳಿಂಬೆ ಸೀಡ್ನೆಲ್ಲ ತೆಗೆದಿಟ್ಕೋಬೇಕು. ಒಂದು ದೊಡ್ಡದಾದ ದಾಳಿಂಬೆ ಹಣ್ಣಲ್ಲಿ ನೀವು ಒಂದು ಎರಡು ಗ್ಲಾಸ್ನಷ್ಟು ದಾಳಿಂಬೆ ಮಿಲ್ಕ್ ಶೇಕ್ನ ಮಾಡ್ಕೋಬಹುದು. ಈಗ ನಾನಿಲ್ಲಿ ದಾಳಿಂಬೆ ಸೀಡ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಶುಗರ್ ಹಾಕ್ತಾ ಇದ್ದೀನಿ. ಇದು ಲೈಟ್ ಸ್ವೀಟ್ ಆಗುತ್ತೆ ಮಿಲ್ಕ್ ಶೇಕು. ನೀವು ಮಿಲ್ಕ್ ಶೇಕ್ ಜಾಸ್ತಿ ಸ್ವೀಟು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಶುಗರ್ ಹಾಕ್ಕೊಳ್ಳಿ. ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ, ಇದು ಕೂಡ ಮಿಲ್ಕ್ ಶೇಕಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ತಕ್ಷಣ ಹಾಲಾಕಕ್ಕೆ ಹೋಗಬೇಡಿ, ಇದನ್ನು ಹಾಗೆ ಒಂದ್ಸತಿ ಮಿಕ್ಸಿ ಮಾಡ್ಕೋಬೇಕು. ನಾನು ಮಾಮೂಲಿ ಮಿಕ್ಸಿ ಜಾರಲ್ಲೇ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ನೋಡೋದಕ್ಕೆ ತುಂಬಾ ಚೆನ್ನಾಗನ್ಸುತ್ತೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಈಗ ಇದಕ್ಕೆ ಒಂದು ಅಥವಾ ಒನ್ ಆ್ಯಂಡ್ ಹಾಫ್ ಗ್ಲಾಸ್ನಷ್ಟು ತಣ್ಣಗಿನ ಹಾಲು ಹಾಕ್ಕೋಬೇಕು. ಈಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತಕ್ಷಣ ಹಾಗೆ ಈ ಮಿಲ್ಕ್ ಶೇಕ್ನ ಕುಡಿಲಿಕ್ಕೆ ಆಗೋದಿಲ್ಲ, ಇದನ್ನು ಕ್ಲೀನ್ ಮಾಡ್ಕೋಬೇಕು, ಸೋಸ್ಕೋಬೇಕು. ಈಗ ಮಿಲ್ಕ್ ಶೇಕ್ನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಹೀಗೆ ಸೋಸ್ಕೊಂಡಾಗ ಕೊನೆಗೆ ಸೀಡಷ್ಟೇ ಉಳ್ಕೊಳ್ಳುತ್ತೆ. ಈಗ ನಾನು ದಾಳಿಂಬೆ ಮಿಲ್ಕ್ ಶೇಕ್ನ ಜ್ಯೂಸ್ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಈ ಪರ್ಪಲ್ ಕಲರ್ ಮಿಲ್ಕ್ ಶೇಕ್ ನೋಡೋದಕ್ಕಷ್ಟೇ ಅಲ್ಲ, ಕುಡಿಯೋದಕ್ಕೂ ಕೂಡ ತುಂಬಾ ಎಮ್ಮೆ ಅನಿಸುತ್ತೆ. ಈಗ ದಾಳಿಂಬೆ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ಮಿಲ್ಕ್ ಶೇಕ್ನ ನೀವು ಯಾವಾಗ ಬೇಕಾದರೂ ಮನೇಲಿ ಮಾಡಿಕೊಂಡು ಕುಡಿಬಹುದು. ಎಲ್ಲ ಈ ಮಿಲ್ಕ್ ಶೇಕ್ನ ಇವಾಗಲೇ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.